ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನೆಲ್ಗೆ ಸ್ವಾಗತ. ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ SA-1 ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆಪತ್ರಿಕೆ ಹಾಗೂ ಕೀ ಉತ್ತರಗಳು ನಿಮಗಾಗಿ ಈ ವಿಡಿಯೋದಲ್ಲಿ. ವಿದ್ಯಾರ್ಥಿಗಳೇ, ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮ್ಮ ಎಲ್ಲ ಪರೀಕ್ಷೆಗಳಿಗೆ ಸಿದ್ಧರಾಗಲು ಬೇಕಾಗಿರ್ತಕ್ಕಂಥ ವಿಡಿಯೋಗಳು ಹಾಗೂ PDFಗಳು ಲರ್ನ್ ಈಸಿಲಿ ಚಾನಲ್ನಲ್ಲಿ ನೀಡಲಾಗುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಈಗಲೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ, ಇದು ಒಂದು ಅಭ್ಯಾಸದ ಪ್ರಶ್ನೆ ಪತ್ರಿಕೆ. ನಿಮಗಾಗಿ ಪ್ರಶ್ನೆಗಳು ಮತ್ತು ಕೀ ಉತ್ತರಗಳು ಎರಡೂ ಸಹ ಸಿಗುತ್ತೆ. ಮೊದಲನೇದಾಗಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಸ್ಟ್ ಮೇನ್ನಲ್ಲಿ ನೀಡಲಾಗಿರುತ್ತೆ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ, ಇಲ್ಲಿ ಆಪ್ಷನ್ ಸಿ ಹೈದರಾಬಾದ್. ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲನೇದಾಗಿ ಹೈದರಾಬಾದ್ ಸಹಿಯನ್ನು ಮಾಡಿರುತ್ತೆ. ನಂತರ ಎರಡನೇ ಪ್ರಶ್ನೆಗೆ ಬಂದಾಗ, ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ JS ಮಿಲ್, ರೋಸೋ, ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರಲ್ಲಿ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ ಅಂದಾಗ, ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದವು. ಇದು ಆಪ್ಷನ್ D ನಲ್ಲಿ ಉತ್ತರ ಇದೆ. ಇನ್ನು ಮೂರನೇ ಪ್ರಶ್ನೆಗೆ ಬಂದಾಗ, ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅನ್ನು ಜಾರಿಗೆ ತರಲು ಕಾರಣ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರತಕ್ಕಂಥ ಉತ್ತರಗಳಲ್ಲಿ ಆಪ್ಷನ್ C ಅನ್ನು ನೋಡಿದಾಗ, ಬಡತನ ರೇಖೆಗಿಂತ ಕೆಳಗಿರುವ ಜನತೆಗೆ ಆಹಾರ ಭದ್ರತೆಯನ್ನು ಒದಗಿಸಲು. ಇನ್ನು ನಾಲ್ಕನೇ ಪ್ರಶ್ನೆಗೆ ಬಂದಾಗ, ಮಾನವ ಕುಲಂ ತಾನೊಂದೇ ವಲಂ ಎಂದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B, ಆದಿಕವಿ ಪಂಪ. ನಂತರ ಐದನೇ ಪ್ರಶ್ನೆ, ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ? 1976, ಆಪ್ಷನ್ B. ಇನ್ನು ಆರನೇ ಪ್ರಶ್ನೆ, ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ನಂತರ ಏಳನೇ ಪ್ರಶ್ನೆ, 20ನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಬಳಕೆ ತಂದ ಮುಖ್ಯ ಉದ್ದೇಶ ಕೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A, ಶೀಘ್ರ ಆರ್ಥಿಕ ಅಭಿವೃದ್ಧಿ. ಇನ್ನು ಮಲ್ಟಿಪಲ್ ಚಾಯ್ಸ್ನಲ್ಲಿ ಎಂಟನೇ ಪ್ರಶ್ನೆ ಇದೆ, ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿ ಕೊಡುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C, ಆಪ್ಷನ್ D, ಚಾಲ್ತಿ ಖಾತೆ. ಚಾಲ್ತಿ ಖಾತೆಗೆ ಯಾವುದೇ ರೀತಿಯ ಬಡ್ಡಿಗಳನ್ನು ಕೊಡೋದಿಲ್ಲ, ಉಳಿತಾಯ ಖಾತೆಗೆ ಬಡ್ಡಿಗಳನ್ನು ನೀಡ್ತವೆ, ನಿಶ್ಚಿತ ಠೇವಣಿಗೂ ನೀಡ್ತವೆ, ಆವರ್ತ ಠೇವಣಿಗೂ ಖಾತೆಗೂ ಸಹ ಬಡ್ಡಿಗಳನ್ನು ನೀಡುತ್ತೆ. ಇನ್ನು ಎರಡನೇ ಮೇನ್ಗೆ ಬಂದಾಗ, ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 8 ಪ್ರಶ್ನೆಗಳಿರುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ, ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ್ದವರು ಯಾರು? ಉತ್ತರ, ಅರಬ್ಬರು. ನಂತರ, ರಾಮಕೃಷ್ಣ ಮಿಷನ್ ಅನ್ನು ಏಕೆ ಸ್ಥಾಪಿಸಲಾಯಿತು? ರಾಮಕೃಷ್ಣರ ಧ್ಯೇಯ ಆದರ್ಶಗಳನ್ನು ಜನರಿಗೆ ಪ್ರಚಾರ ಮಾಡಲು ರಾಮಕೃಷ್ಣ ಮಿಷನ್ನನ್ನು ಸ್ಥಾಪಿಸಲಾಯಿತು. ನಂತರದ ಪ್ರಶ್ನೆ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸ್ಥಾಪಿಸಿದ ಸಂಸ್ಥೆ ಯಾವುದು? ಲೋಕಾಯುಕ್ತ ಸಂಸ್ಥೆ. ನಂತರದ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು? ಇಲ್ಲಿ ಶ್ರಮ ವಿಭಜನೆ ಎಂದರೆ, ಜನರು ಒಂದು ಕೆಲಸವನ್ನು ಅವರ ವಯಸ್ಸು, ಅವರ ಸಾಮರ್ಥ್ಯ, ಅಭಿರುಚಿ, ಕೌಶಲ್ಯಗಳು, ಅವರಲ್ಲಿರ್ತಕ್ಕಂತಹ ಆಸಕ್ತಿಗೆ ಅನುಗುಣವಾಗಿ ಹಂಚಿಕೊಂಡು ಕೆಲಸ ಮಾಡುವುದನ್ನು ಶ್ರಮ ವಿಭಜನೆ ಎಂದು ಕರೆಯುತ್ತಾರೆ. ಇಲ್ಲಿ ಉತ್ತರವು ಸಹ ಕೀ ಉತ್ತರದಲ್ಲಿ ನೀಡಲಾಗಿರುತ್ತೆ. ನಂತರ, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ರೋಹಿಲಿ. ಇರಾಕುಡ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಇರಾಕುಡ್ ಯೋಜನೆಯನ್ನು ಮಹಾನದಿಗೆ ನಿರ್ಮಿಸಲಾಗಿರುತ್ತೆ. ಡಾಕ್ಟರ್ MS ಸ್ವಾಮಿನಾಥನ್ರವನು ಭಾರತದ ಹಸಿರು ಕ್ರಾಂತಿ ಪಿತಾಮಹ ಎಂದು ಏಕೆ ಕರೆಯುತ್ತಾರೆ? ಇಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ರವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ಇಳುವರಿಯನ್ನು ಹೆಚ್ಚಿಸಿರ್ತಾರೆ. ಅದಕ್ಕಾಗಿ ಅವರನ್ನು ಭಾರತದ ಹಸಿರು ಕ್ರಾಂತಿ ಪಿತಾಮಹ ಎಂದು ಕರೆಯುತ್ತಾರೆ. ಭಾರತದ ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳ ಬ್ಯಾಂಕ್ ಎಂದು ಏಕೆ ಕರೆಯುತ್ತಾರೆ? ಭಾರತದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕುಗಳ ಕಾರ್ಯಚಟುವಟಿಕೆಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಣ ಮಾಡ್ತಾ ಇರುತ್ತೆ. ಅವುಗಳನ್ನು ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂತಹ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರೋದ್ರಿಂದ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ. ನೋಡಿ, ಹೀಗೆ ಇನ್ನು 2 ಅಂಕದ ಪ್ರಶ್ನೆಗಳು ಇಲ್ಲಿ ಕಾಣಬಹುದು. 2 ಅಂಕದ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ, ಹಾಗೆ 3 ಅಂಕದ ಪ್ರಶ್ನೆಗಳು. ಈ ಎಲ್ಲ ಪ್ರಶ್ನೆಗಳಿಗೆ ಕೀ ಉತ್ತರವನ್ನು ಸಹ ಈ PDFನಲ್ಲಿ ನೀಡಲಾಗಿದೆ. ಇಲ್ಲಿ ನೋಡಿ, ಕೀ ಉತ್ತರಗಳನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ವಿದ್ಯಾರ್ಥಿಗಳೇ, ಇದು ನಿಮ್ಮ ಸಮಾಜ ವಿಜ್ಞಾನ ವಿಷಯದ ಒಂದು ಅಭ್ಯಾಸ
ಪತ್ರಿಕೆ ಆಗಿದೆ, ಮಾದರಿ ಪತ್ರಿಕೆ, ಮಾಡಲ್ ಪೇಪರ್ ಆಗಿದ್ದು ಈ ಮಾಡಲ್ ಪೇಪರನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ಕಲಿತಿದ್ದೆ ಆದಲ್ಲಿ ಮುಂದಿನ ನಿಮ್ಮ SA-1 ಪರೀಕ್ಷೆಗೆ ಇದರಲ್ಲಿ ಹಲವಾರು ಪ್ರಶ್ನೆಗಳು ಬರಬಹುದು, ಹಾಗೂ ನಿಮಗೆ ಒಂದು ರೀತಿಯ ತಯಾರಿಯೂ ಸಹ ಆಗುತ್ತೆ. ಆದ್ದರಿಂದ ಈ ಒಂದು PDFನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿರ್ತೇನೆ, ತಪ್ಪದೇ ಡೌನ್ಲೋಡ್ ಮಾಡಿಕೊಂಡು ನೀವು ಆ ಪ್ರಶ್ನೆ ಎಲ್ಲ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ ಪರೀಕ್ಷೆಗೆ ಸಿದ್ಧರಾಗಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಬೇಕಾಗಿರತಕ್ಕಂಥ ಎಲ್ಲ ವಿಡಿಯೋಗಳು ಹಾಗೂ PDFಗಳನ್ನು ಲರ್ನ್ ಈಸಿಲಿ ಚಾನಲ್ನಲ್ಲಿ ನಿಮಗೆ ನೀಡಲಾಗುತ್ತೆ. ನಿಮ್ಮ ಪರೀಕ್ಷೆಗೆ ಎಲ್ಲರಿಗೂ ಸಹ ಶುಭವಾಗಲಿ. ಧನ್ಯವಾದಗಳು.